ಮುಂದಿನ ಚುನಾವಣೆಯಲ್ಲಿ 140ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ತೀವಿ, ಮತ್ತೆ ಬಿಜೆಪಿ ಸರ್ಕಾರ ರಚನೆ ಮಾಡೋದು ನಿಶ್ಚಿತ, ಮತ್ತೆ ಬಿಜೆಪಿ ಸರ್ಕಾರ ಯಾವ ಶಕ್ತಿಯೂ ತಡೆಯೋಕ್ಕಾಗಲ್ಲ ಅಂತ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋ ಭ್ರಮೆಯಲ್ಲಿದ್ದಾರೆ, ನಾವೆಲ್ಲರೂ ಒಟ್ಟಾಗಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೇವೆ. ದೆಹಲಿಯಿಂದ ಮರಳಿದ ಬಳಿಕ ಯಡಿಯೂರಪ್ಪ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ ಮುಂದೆ ಪ್ರಧಾನಿಗಳು ಒಂದು ತಿಂಗಳಿಗೊಮ್ಮೆ ರಾಜ್ಯಕ್ಕೆ ಬರ್ತಾರೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಕೂಡ ರಾಜ್ಯಕ್ಕೆ ಬರ್ತಾರೆ. ಒಟ್ಟಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮತ್ತೆ ಅಧಿಕಾರಕ್ಕೆ ಬಿಜೆಪಿಯನ್ನ ತರ್ತೀವಿ ಎನ್ನುವಂತಹ ಮಾತನಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ 140ಕ್ಕೂ ಹೆಚ್ಚು ಸ್ಥಾನವನ್ನ ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದೇ ಬರ್ತೇವೆ ಅನ್ನೋ ಭರವಸೆಯನ್ನ ಈಗಾಗಲೇ ಯಡಿಯೂರಪ್ಪನವರು ಪ್ರಧಾನಿಗಳಿಗೆ. ಜೇನ್ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಾಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಾಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಕೊಟ್ಟು ಬಂದಿದ್ದಾರಂತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೇವೆ ಅಂತ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 140ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ತೀವಿ, ಶತಾಯ ಗತಾಯ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಯಾವುದೇ ಶಕ್ತಿ ಸಹ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ತಡೆಯಕ್ಕೆ ಸಾಧ್ಯ ಇಲ್ಲ. ಆ ರೀತಿ 140ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದೇ ತರ್ತವೆ ಅನ್ನುವಂಥ ಸಂಕಲ್ಪ ನಾವು ಮಾಡಿದ್ದೇವೆ. ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಸರ್. ಮುಂದೆ ಮೋದಿಜಿಯವ್ರಿಗೆ ಹಾಗಾಗಿ ಹೆಚ್ಚು ಬರಬೇಕು ಅಂತ ಹೇಳಿದರೆ ಅವರು ಒಪ್ಕೊಂಡಿದ್ದಾರೆ. ನಡ್ಡಾ ಅವ್ರ ಜೊತೆನೂ ಮಾತನಾಡಿದ್ದೇನೆ. ಈಗ 2ನೇ ತಾರೀಕು ಅವ್ರು ಬರ್ತಾ ಇದ್ದಾರೆ, ಇನ್ನು ತಿಂಗಳಿಗೊಮ್ಮೆ ಆದರೂ ನೀವು ಬರಬೇಕು ಅನ್ನೋದು ಕಾರ್ಯಕ್ರಮಕ್ಕೆ ಒಂದೊಂದು ಕಡೆ ಅಂತ ಹೇಳಿದ್ದೇನೆ. ಆಯಿತು ಅಂತ ಒಪ್ಕೊಂಡಿದ್ದಾರೆ, ಬರ್ತಾರೆ, ಪಕ್ಷ ಬಲಪಡಿಸ್ತೇವೆ. ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈಗೇನು ಕಾಂಗ್ರೆಸ್ನವ್ರಿಗೆ ಆಗಲೇನು ಅಧಿಕಾರಕ್ಕೆ ಕೊಡ್ತೇವೆ ಅನ್ನೋ ಭ್ರಮೆ ಇದ್ದಾರೆ, ಅದಕ್ಕೆ ಅವಕಾಶ ಕೊಡ್ತೇನೆ. ಬಿಜೆಪಿನ ನಾವೆಲ್ಲ ಒಟ್ಟಾಗಿ ಅಧಿಕಾರಕ್ಕೆ ತರ್ತೇವೆ. 140ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಕರ್ನಾಟಕದ ರಚನೆ ಮಾಡ್ತೇವೆ. ಅದಕ್ಕಿನಲ್ಲಿ ಪ್ರವಾಸ ಇನ್ನು 4-5 ದಿವಸದಲ್ಲಿ ಒಟ್ಟಿಗೆ ನಾವೆಲ್ಲ